ಸವಿತಾ ಜಯದೇವ್, ಹರಿಣಿ ಸದಾಶಿವ್ ಇವರನ್ನ ಗೌರವಪೂರ್ವಕವಾಗಿ ಸ್ಮರಿಸುತ್ತೇನೆ. 36 ವರ್ಷಗಳು ನಡೆದು ಬಂದ ದಾರಿಯ ಯಶಸ್ಸಿನ ಹಾದಿಯನ್ನು ಮುಂದೆ ಸಾಗಿದ ಈ ಪುಟ್ಟ ಹೆಜ್ಜೆಗಳನ್ನು ನಿಧಿಯಂತೆ ಸಂರಕ್ಷಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮಂಡಳಗಳ ಒಕ್ಕೂಟದ ಅಸ್ಮಿತೆಯನ್ನು ಭದ್ರಗೊಳಿಸಿ ಕಳೆದ ವರ್ಷ ಯಶೋನಿಧಿ ಎಂಬ ಸ್ಮರಣ ಸಂಚಿಕೆಯನ್ನು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಎಂಬ ಹಾರೈಕೆಯೊಂದಿಗೆ ಬಿಡುಗಡೆಗೊಳಿಸಿದ್ದೇವೆ. ಇಂದು ಯಶಸ್ವಿಯಾಗಿ ನಡೆದಂತಹ ಮಹಿಳಾ ಜಾಥಾ, ಮಹಿಳಾ ಜಾಥಾಕ್ಕೆ ಎಷ್ಟೊಂದು ಜನ ಇದ್ರು, ಈಗ ಇಲ್ಲಿ ಬರುವಾಗ ಯಾಕಿಷ್ಟು ಕಮ್ಮಿ ಅಂದ್ಕೊಡ್ಬೇಡಿ. ಯಾಕಂದ್ರೆ ಮಹಿಳಾ ಜಾಥಾವನ್ನ ನಾವು ಮಾಡಿದ್ರು ಬಿಟ್ಟಂತಹ ಎಲ್ಲ ತರದ ವಾಹನಗಳನ್ನ ಬಿಟ್ಟು ಅವರು ಬೇರೆಯೇ ಮಹಿಳೆಯರು. ಯಾಕಂದ್ರೆ ಅವರು ಕಾರ್ಯನಿಮಿತ್ತವಾಗಿದ್ದು ತಾನು ಈ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಅಂತೇಳಿ ಮಾತ್ರ ನಮ್ಮ ಹತ್ರ ಹೇಳಿದ್ದಾರೆ. ಅದೇ ಅವರಿಗೂ ನಾನು ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಇವತ್ತು ಇಲ್ಲಿ ಹೇಳಲೇಬೇಕಾಗ್ತದೆ. ಇಂದು ಈಗ ನಡೆಯುವಂತಹ ಮಹಿಳಾ ವೈವಿಧ್ಯ ಮತ್ತು ಸಂಭ್ರಮದ ಉದ್ಘಾಟನೆಗೆ ಆಗಮಿಸಿದಂತಹ ಶ್ರೀಮತಿ ರೋಹಿಣಿ ಸಾಲ್ಯಾರವರ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ಕಠಿಣ ಪರಿಶ್ರಮದಿಂದಾಗಿ ವಕೀಲ ವೃತ್ತಿಯಿಂದ ಎತ್ತರಕ್ಕೆ ಏರಿರುವುದು ನಿಜಕ್ಕೂ ಕರಾವಳಿ ಜಿಲ್ಲೆಯ ಹೆಮ್ಮೆಯ ವಿಷಯ. ಇವರು ಸರ್ಕಾರಿ ವಿಶೇಷ ಅಭಿಯೋಜಕರು, ಟಾಡಾ ವಿಶೇಷ ನ್ಯಾಯಾಲಯ ಮುಂಬೈ, ರಾಷ್ಟೀಯ ತನಿಖಾ ದಳದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಭಯೋತ್ಪಾದನೆ ಹಾಗೂ ವಿನಾಶಕಾರಿ ಚಟುವಟಿಕೆ ನಿಗ್ರಹ ಕಾಯ್ದೆಯ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ನ್ಯಾಯಾಂಗ ಪ್ರಕರಣ ನಿಭಾಯಿಸಲು ನೀವು ಅತಿಯಾಗಿ ಶ್ರಮವಹಿಸಿ ದಕ್ಷ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಭಾರತದ ಹೆಮ್ಮೆಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರಲಿ. ಇಂದು ನೀವು ನಮ್ಮೊಂದಿಗೆ ಇರುವುದು ನಮಗೆಲ್ಲರ ಸೌಭಾಗ್ಯ. ನಿಮ್ಮನ್ನು ನಾನು ನಮ್ಮ ನಿಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಇವರಿಗೆ ನಮ್ಮ ತಾಲೂಕು ಗೌರವಾಧೀಶರಂತಹ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು ಹೂಹಾರ ನೀಡಿ ಗೌರವಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಶೆಟ್ಟಿ ತನ್ನ 12ನೇ ವಯಸ್ಸಿನಲ್ಲಿ ಸೀಮೆಹಣ್ಣಿ ಎಣ್ಣೆ ಹಂಚುವ ಅಕ್ರಮ ತಡೆಯಲು ಬಿಜೆಪಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ತಮ್ಮ ನಾಯಕತ್ವದ ಗುಣವನ್ನು ಸಾಬೀತುಪಡಿಸಿದ್ದೆ. ತನ್ನ 15ನೇ ವಯಸ್ಸಿನಲ್ಲಿ ವಿಶ್ವ ಹಿಂದೂ ಪರಿಷತ್, ವಿದ್ಯಾರ್ಥಿ ಪರಿಷತ್ ಮತ್ತು ರಾಷ್ಟೀಯ ಸ್ವಯಂ ಸೇವಕ ಸಮಿತಿಗಾಗಿ ಶ್ರಮಿಸಿದ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಭಾರತಿ ಶೆಟ್ಟಿ ನೀವು ಒಬ್ಬರು. ಬಿಜೆಪಿಯ ಸಕ್ರಿಯ ಕಾರ್ಯಕರ್ತೆ, ಸಾಗರದ ಮಂಡಲ ಅಧ್ಯಕ್ಷೆಯಾಗಿ, ಜಿಲ್ಲೆಯ ಹಾಗೂ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಎರಡು ಬಾರಿ ಕರ್ತವ್ಯವನ್ನು ನಿರ್ವಹಿಸಿದೆ. ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಸ್ಥಾಪಕರಾಗಿ, ಶಿವಮೊಗ್ಗ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆಯಾಗಿ, ಬಂಟ್ ಸಂಘದ ಅಧ್ಯಕ್ಷೆಯಾಗಿ, ನಗರದ ಮುನ್ಸಿಪಲ್ ಕಾರ್ಪೊರೇಷನ್ನ ವಿರೋಧ ಪಕ್ಷದ ನಾಯಕಿಯಾಗಿ, ವಿಧಾನ ಪರಿಷತ್ನ ಸದಸ್ಯೆಯಾಗಿ ಎರಡು ಅವಧಿಗೆ ಆಯ್ಕೆಯಾಗಿರುವುದು ನಿಮಗೆ ಸಂದಂತಹ ಗೌರವ. ಪ್ರಸ್ತುತ ತಾವು ವಿಧಾನ ಪರಿಷತ್ನ ಉಪಸಭಾಪತಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಇಂದು ನೀವು ನಮ್ಮೊಡನೆ ಇರುವುದು ನಮಗೆಲ್ಲರಿಗೂ ಸೌಭಾಗ್ಯ. ನೀವು ನಮ್ಮ ನಿಮ್ಮೆಲ್ಲರ ಪರವಾಗಿ ನಿಮಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಇವರಿಗೆ ಜಿಲ್ಲಾ ಗೌರವ ಸಲಹೆಗಾರರಂತ ಶ್ರೀಮತಿ ಪ್ರೇಮಲತಾ ರಾವ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಜಿಲ್ಲಾ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಉಷಾ ನಾಯಕರವರು ಹೂ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಹೆಸರಾಂತ ವ್ಯಕ್ತಿ, ಮಾಜಿ ಶಾಸಕರು, ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಶ್ರೀಮತಿ ಶಕುಂತಲಾ ಶೆಟ್ಟಿ, ಕಡಬ ತಾಲೂಕಿನ ಕುಂತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ, ಕುಂತೂರು ಮಹಿಳಾ ಮಂಡಳದ ಅಧ್ಯಕ್ಷೆಯಾಗಿ, ಕವಯಿತ್ರಿಯಾಗಿ, ಕಲಾವಿದೆಯಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀವಿ.
ಪುತ್ತೂರು ತಾಲೂಕಿನ ಮಹಿಳಾ ಒಕ್ಕೂಟದ ಅಧ್ಯಕ್ಷೆಯಾಗಿ ಅನೇಕ ಸಂಘ ಸಂಸ್ಥೆಗಳ ಸಕ್ರಿಯ ಸದಸ್ಯೆಯಾಗಿ ಕರ್ತವ್ಯ ನಿರ್ವಹಿಸಿದ್ದು. ತಮಗೆ ಸೇವಾ ರತ್ನ ಪುರಸ್ಕಾರ, ಡಾಕ್ಟರ್ ಶಿವರಾಮ್ ಕಾರಂತರ ಸದ್ಭಾವನಾ ಪ್ರಶಸ್ತಿ, ತುಳುನಾಡ ಕಣ್ಮಣಿ ಪ್ರಶಸ್ತಿ, ಪರಿಸಿಟಿ ಪ್ರಶಸ್ತಿ, ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದಿವೆ. ಮಹಿಳಾ ವಿಭಾಗದ ಜಿಲ್ಲೆಯ ರಾಜ್ಯದ ಅಧ್ಯಕ್ಷೆಯಾಗಿ, ದೇಶದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೆ. ಎರಡು ಬಾರಿ ವಿಧಾನಸಭೆಗೆ ಸದಸ್ಯೆಯಾಗಿ ಜನರ ಪರವಾಗಿ ಮಹಿಳೆಯರ ಪರವಾಗಿ ಧ್ವನಿಯನ್ನು ಎತ್ತಿದಂತಹ ಧೀಮಂತ ವ್ಯಕ್ತಿತ್ವ ನಿಮ್ಮದು. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವುದು ನಮಗೆಲ್ಲರಿಗೂ ಅತೀವ ಸಂತೋಷದ ವಿಷಯ. ನನಗೆ ನಮ್ಮ ನಿಮ್ಮೆಲ್ಲರ ಪರವಾದ ಪೂರ್ವಕವಾದ ಸ್ವಾಗತವನ್ನು ಇವರಿಗೆ ನಮ್ಮ ಮಂಗಳೂರು ತಾಲೂಕು ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮನೋರಮ ಉಮೇಶ್ ಅವರು ಹೂ ಹಾಗೂ ಶಾಲು ಹಾಕಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಶ್ರೀಮತಿ ಡಿ ಗೀತಾ ಕುಲಕರ್ಣಿ. ಶ್ರೀಮತಿ ಡಿ ಗೀತಾ ಕುಲಕರ್ಣಿ ಅಂತ ಹೇಳಿದ್ರೆ ಮಂಗಳೂರಿನವರಿಗೆ ಎಲ್ಲರಿಗೆ ಸಾಧಾರಣ ಪರಿಚಿತವಾದಂತಹ ಹೆಸರು. ಯಾಕೆ ಹೇಳಿದ್ರೆ ಸಹಾಯಕ ಪೊಲೀಸ್ ಆಯುಕ್ತರಾಗಿದ್ದರು, ಸಂಚಾರ ಉಪವಿಭಾಗ ಪಾಂಡೇಶ್ವರದಲ್ಲಿ ಇದ್ದು ಈಗ ಅವರು ಸಿಐಡಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಇವರು ಫಸ್ಟ್ ವುಮೆನ್ ಎಸಿಪಿ ಟ್ರಾಫಿಕ್ ಅಲ್ಲಿ ಆದಂತಹ ದಿಟ್ಟ ಮಹಿಳೆ. ಈಗ ಎಸಿಪಿಯಾಗಿ ಕ್ರೈಂ ಬ್ರಾಂಚ್ಗೆ ವರ್ಗಾವಣೆಯಾಗಿದ್ದಾರೆ. ಇವರ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಇದೆ. ಯಾಕಂದ್ರೆ ಒಂದು ಮಹಿಳೆ ಒಂದು ಹೆಣ್ಣಾಗಿ ಅವರು ನಡೆಸುವಂತಹ ರೀತಿಗಳು, ಅವರ ಸಂಚಾರ ವಿಭಾಗದಲ್ಲಿ ಅನ್ನಬಹುದು, ಎಲ್ಲ ಕಡೆ ಹೊಸ ಹೊಸ ಆಲೋಚನೆಗಳನ್ನ ಹೊಸ ಹೊಸ ಇನ್ವೆನ್ಷನ್ಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸದಾ ನಮಗೆ ಸ್ಫೂರ್ತಿ. ನಾವು ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡಬೇಕು ಅಂತಂದ್ರೆ ನಮಗೆ ಪೊಲೀಸ್ ಪರ್ಮಿಷನ್ ಸಿಕ್ಕಿರಲಿಲ್ಲ. ಆವಾಗ ನಮಗೆ ಮೂರು ಮಂದಿಯನ್ನ ನಾನು ಬಹಳವಾಗಿ, ಅದರಲ್ಲೂ ಗೀತಾ ಕುಲಕರ್ಣಿಯನ್ನೇ ಇವತ್ತು ಖಂಡಿತವಾಗಿ, ನಾವು ಇವತ್ತು ಒಂದು ಜಾಥಾವನ್ನ ನಡೆಸಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಅವರುಗಳೇ ಕಾರಣ. ಯಾಕಂದ್ರೆ ಈ ಇಲೆಕ್ಷನ್ ಟೈಮಲ್ಲಿ ನಮಗೆ ಯಾವುದೇ ಪರ್ಮಿಷನ್ ಸಿಕ್ಕುವುದಿಲ್ಲ. ಯಾಕಂದ್ರೆ ತುಂಬಾ ಬೈಕ್ ರ್ಯಾಲಿ ಎಲ್ಲ ರ್ಯಾಲಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ನಿನ್ನೆ ತನಕ ನಾವು ಈ ಜಾಥಾವನ್ನ ನಡೆಸ್ತೇವೋ ಇಲ್ವೋ ಅನ್ನುವ ಭಯ ನಮ್ಮನ್ನು ತುಂಬಾ ಕಾಡ್ತಾ ಇದ್ದು. ಆಗ ನಮಗೆ ಈ ಹೆಂಗಸರಿಗೆ ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ, ಇವರಿಗೆ ಒಂದು ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸವನ್ನ ನಾನು ಮಾಡಲೇಬೇಕು ಅಂತ ಹೇಳಿ ನಮ್ಮ ಜೊತೆ ಇವತ್ತು ಇಲ್ಲಿ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಇವರಿಗೆ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷರಂತಹ ಸವಿತಾ ಜಯದೇವರು ಹೂ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ರಕ್ಷಾ ಭಟ್ ಇವರು 2018 ಏಪ್ರಿಲ್ ಮಂಗಳೂರಿನಲ್ಲಿ ರಕ್ಷಾ ಎಂಬ ಇವೆಂಟ್ ಸಂಸ್ಥೆಯೊಂದನ್ನು ಪ್ರಾರಂಭಿಸಿರುತ್ತಾರೆ. ಇವರ ಸೃಜನಶೀಲತೆ, ಉತ್ಸಾಹ ಮತ್ತು ಅನುಭವಗಳಿಂದ 4 ವರ್ಷಗಳ ಅವಧಿಗೆ 514 ಇವೆಂಟ್ಗಳನ್ನು ಕಾರ್ಯಗತ ಮಾಡಿ ಅದರಲ್ಲಿ ಯಶಸ್ವಿಯನ್ನು ಸಾಧಿಸಿದ್ದಾರೆ. ಬೆಸ್ಟ್ ಸ್ಟಾರ್ಟ್ಅಪ್ ಬಿಸಿನೆಸ್ ವುಮೆನ್ ಅವಾರ್ಡ್ 2019 ಪಡೆದಿರುವಂತಹ ಮಹಿಳೆ ಇವರಾಗಿದ್ದಾರೆ. ಇವರು ರಾಜ್ಯ ಮಟ್ಟದ ವಾಲಿಬಾಲ್ ಮತ್ತು ಥ್ರೋಬಾಲ್ ಆಟಗಾರರು, ಪ್ರಸ್ತುತ ಯುವನ್ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿರುವುದು ನಮಗೆಲ್ಲರಿಗೂ ಸಂತಸದ ವಿಷಯ. ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾದ ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಇವರಿಗೆ ಪುತ್ತೂರು ತಾಲೂಕು ಒಕ್ಕೂಟದ ಅಧ್ಯಕ್ಷರಾದಂತಹ ಶಾಂತಿ ಹೆಗ್ಡೆ ಅವರು ಹೂ ಹಾಗೂ ಶಾಲು ಹೊದಿಸಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಕುಮಾರಿ ಸಂಜನಾ ಚಲವಾದಿ ಇವರು ಕಾರ್ಕಳ ಕಾರವಾರ ಜಿಲ್ಲೆಯ ದಾಂಡೇಲಿ ತಾಲೂಕಿನವರು. ರೇಡಿಯೋ ಸಾರಂಗ್ ಆರ್ಜೆಯಲ್ಲಿ ಆಗಿದ್ದು
ಪ್ರಸ್ತುತ ಬ್ಯೂಟಿಷಿಯನ್ ಮತ್ತು ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೆಲವು ತುಳು ನಾಟಕಗಳನ್ನು ನಡೆಸಿದ್ದಾರೆ ಮತ್ತು ರಾಜಕೀಯದಲ್ಲೂ ಈಗ ತನ್ನನ್ನು ಗುರುತಿಸಿಕೊಂಡಿದ್ದಾರೆ. ಮಂಗಳೂರಿನ ಮೆಟನೋಯ ರೆಸ್ಟೋರೆಂಟ್ ಕೆಫೆಯಲ್ಲಿ ಕೆಲಸ ಮಾಡಿದಂತಹ ಒಂದನೇ ಟ್ರಾನ್ಸ್ಜೆಂಡರ್ ಇವರಾಗಿದ್ದಾರೆ. ಬ್ರಹಂದಲೆ ಎಂಬ ಕಿರು ಚಿತ್ರದಲ್ಲಿ ನಟಿಸಿ ಆ ಕಿರು ಚಲನಚಿತ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ನಟಿ ಎಂಬ ಪ್ರಶಸ್ತಿಯನ್ನು ಲಭಿಸಿದಂತಹ ಕೀರ್ತಿಯು ಇವರದಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಮ್ಮ ನಿಮ್ಮೆಲ್ಲರ ಪರವಾಗಿ ನಿಮಗೆ ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸುತ್ತೇನೆ. ಇವರಿಗೆ ಸುಳ್ಯ ತಾಲೂಕು ಒಕ್ಕೂಟದ ಅಧ್ಯಕ್ಷರಂತಹ ಶ್ರೀಮತಿ ಮಧುಮಲೆಯವರು ಹೂ ಹಾಗೂ ಶಾಲು ನೀಡಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಟ್ರಸ್ಟ್ನ ಅಧ್ಯಕ್ಷರಾದಂತಹ ರಮೇಶ್ ಅವರು, ಇವರು ತನ್ನ ತಂದೆಯ ಶಂಕರ್ ನಾರಾಯಣ ಚಾರಿಟೇಬಲ್ ಟ್ರಸ್ಟ್, ತಾಯಿ ಸುಮತಿ ಕುಳಾಯಿ. ತಾಯಿಯ ಒಂದು ಮಹಿಳಾ ಸಂಘ ಇತ್ತು. ಆ ಅಮ್ಮ ಕುಳಾಯಿ ಮಹಿಳಾ ಮಂಡಳಿ ಅಂತ ಹೇಳಿದ್ರೆ ಬಹಳ ರೋಡ್ ಸೈಡ್ ಅಲ್ಲಿ ಇರೋದ್ರೂ ಇದೆ. ತಾಯಿ ಹೇಗೆ ಸಮಾಜಕ್ಕೆ ಸ್ಫೂರ್ತಿಯಾಗಿದ್ರ ಅದನ್ನ ಮಕ್ಕಳು ಈಗ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವರು ಎಲ್ರಿಗೂ ಪರಿಚಯ ಇರ್ಬೋದು. ಇವರೊಬ್ರು ತಮ್ಮ ಐಒಬಿಯಲ್ಲಿ ನರೇಂದ್ರ ಅಂತ ಹೇಳಿ ಐಒಬಿ ಚೇರ್ಮನ್ ಆಗಿದ್ರು. ಇನ್ನೊಬ್ರು ಡಾಕ್ಟರ್ ಅಂಬರೀಶ್ ಅಂತ ಹೇಳಿ ಬಹಳ ಪ್ರಸಿದ್ಧವಾದ ವೈದ್ಯರಾಗಿದ್ದಾರೆ. ದೇವದಾಸ್ ಅಂತ ಇನ್ನೊಬ್ಬ ತಮ್ಮ, ಜಯಲಕ್ಷ್ಮಿ ಮತ್ತೆ ಜಾನ್ವಿ ಅಂತ ಇವರ ಸಿಸ್ಟರ್ಸ್. ಇವರು ಪ್ರತಿ ವರ್ಷ ನಮ್ಮ ಮಂಗಳೂರು ತಾಲೂಕು ಮಹಿಳಾ ಒಕ್ಕೂಟಕ್ಕೆ ಪ್ರತಿ ವರ್ಷ ನಮಗೆ ಬಂದು ನಮ್ಮೊಡನೆ ಸೇರಿಕೊಂಡು ಮಹಿಳೆಯರಿಗೆ ಪ್ರೋತ್ಸಾಹವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಲ ಇಲ್ಲಿ ನಾವು ಈಗ ನಾಳೆ ಅವರು ಹೇಗೂ ನಮ್ಮನ್ನು ಗೆಸ್ಟ್ ಬರ್ತಾ ಇದ್ದಾರೆ. ಈ ಸಲ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಿದಾಗ ಅವರ ಮಗ ಪ್ರದೀಪ್ ಇದ್ದಾರೆ, ಅವರು ಹೇಳಿದ್ರು ಮೇಡಮ್ ಇದರಲ್ಲಿ ನಮ್ಮ ಒಂದು ಟ್ರಸ್ಟ್ ಇಂದ ನೀವು ಯಾರಾದ್ರೂ ಮೂರು ಮಹಿಳೆಯರನ್ನ ಗುರುತಿಸಬೇಕು, ಅವರಿಗೆ ನಾವು ನಮ್ಮ ಇದರಿಂದ ನಾವು ಒಂದು ಹಾನರ್ ಮಾಡಬೇಕು ಅಂತ ಕೇಳಿದ್ರು. ಆವಾಗ ನಮ್ಗೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ಪ್ರತಿ ವರ್ಷ ನಾವು ಹಾನರ್ ಮಾಡ್ತೇವೆ. ಈ ಸಲ ನಾವು ಸ್ವಲ್ಪ ಹಾನರ್ ಅನ್ನ ನಾಳೆ ಕಾರ್ಯಕ್ರಮಕ್ಕೆ ಇಟ್ಟಿದ್ದೆವು. ಹಾಗಾದಾಗ ನಾವು ಯಾರನ್ನು ಅಂತೇಳಿ ಸೆಲೆಕ್ಟ್ ಮಾಡುವಾಗ ನಮಗೆ ಹೇಳಿದ್ರು ಅವರು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿರುವಂತಹ ಮಹಿಳೆಯರನ್ನ ನೀವು ಗುರುತಿಸಿಕೊಳ್ಬೇಕು, ಅಂತವ್ರಿಗೆ ನೀವು ಸೆಲೆಕ್ಟ್ ಮಾಡಿಕೊಡಿ. ನಮ್ಮ ಇದರಿಂದ ನಾವು ಅವರಿಗೆಲ್ಲವನ್ನ ಸನ್ಮಾನ ಪತ್ರಗಳಿಂದ ಎಲ್ಲ ಪ್ರಾಯೋಜಕತ್ವನ ನಾವು ನೀಡ್ತೇವೆ ಅಂತೇಳಿ ಮುಂದೆ ಬಂದಂತಹ ರಮೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪೂರ್ವಕವಾದ ಸ್ವಾಗತವನ್ನ ಬಯಸ್ತೀವಿ. ಇವರಿಗೆ ಬಂಟ್ವಾಳ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಧರ್ಮಾವತಿ ಅವರು ಅವಶ್ಯದಲ್ಲಿ ಸ್ವಾಗತಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಸನ್ಮಾನ್ಯ ವೇದರಾಜ್ ಕಾಮತ್ರವರು, ಸನ್ಮಾನ್ಯ ಸುಧೀರ್ ಕನ್ಯರವರು ಬಂದು ನಮ್ಮೊಡನೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರಿಗೂ ನಾನು ನಮ್ಮ ನಿಮ್ಮೆಲ್ಲರ ಪರವಾದ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮೊಡನೆ ಸದಾ ನಮ್ಮ ಬೆಂಗಳೂರು ಭಾಗ ನಿಂತಿರುವಂತಹ ಸುಮಲತಾ ಸುವರ್ಣ ಇದ್ದಾರೆ, ಅವರಿಗೂ ನಾನು ನಮ್ಮ ನಿಮ್ಮೆಲ್ಲರ ಪರವಾದ ಸ್ವಾಗತವನ್ನ ಬಯಸ್ತೇನೆ. ಕಿಶೋರ್ ಅವರು ನಮ್ಮ ಎಲ್ಲ ಕೆಲಸಗಳನ್ನು ಬಹಳ ಮುತುವರ್ಜಿಯಾಗಿ ವಹಿಸಿದಂತಹ ಕಿಶೋರ್ ಅವರಿಗೆ ಆಗಮಿಸಿದ್ದಾರೆ, ಅವರಿಗೂ ನಾನು ನಮ್ಮ ನಿಮ್ಮೆಲ್ಲರ ಪರವಾದ ಸ್ವಾಗತವನ್ನ ಬಯಸ್ತೇನೆ. ಮುಂದೆ ಕೂತ್ಕೊಂಡಂತಹ ಹಿರಿಯರೆಲ್ಲರಿಗೂ ಸ್ವಾಗತವನ್ನ ಬಯಸ್ತೇನೆ. ಇಂದು ಸನ್ಮಾನ